नमस्ते, ना निम्म जयदेवेंद्रे रेट्टी हेळि। इंदु नावु संस्कृत व्यंजन संधिगळ बग्गे तिळिदुकोळ्ळोण। बन्नि, मोदलनेयदागि जत्व संधि। पूर्व पदद कोनेयल्लिरुव वर्गद प्रथमाक्षरगळिगे याव वर्ण एदुरादरू अदे वर्गद मूरने अक्षर आदेशवागि बरुवुदक्के जत्व संधि एन्नुवरु। जस् एंदरे प्रति वर्गद मूरने अक्षर एंदर्थ। अंदरे क च ट त प ಗಳಿಗೆ ಅದೇ ವರ್ಗದ ಮೂರನೇ ವರ್ಣ ಎಂದರೆ ಗ ಜ ಡ ದ ಬ ಗಳು ಆದೇಶವಾಗಿ ಬರುವುದು। ಉದಾಹರಣೆಗಾಗಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ। ಇಲ್ಲಿ ಕ ವರ್ಣಕ್ಕೆ ಗ ವರ್ಣ ಆದೇಶವಾಗಿದೆ। ಅದೇ ರೀತಿಯಾಗಿ ಅಚ್ ಪ್ಲಸ್ ಅಂತ ಅಜಂತ, ಷಟ್ ಪ್ಲಸ್ ಅಂಗ ಷಡ್ಡಂಗ, सत् प्लस भाव सद्भाव। ಮುಂದಿನದಾಗಿ ಚತ್ವ ಸಂಧಿ। ಶು ಎಂದರೆ ಶಕಾರ ಮತ್ತು ಚ ವರ್ಗಾಕ್ಷರಗಳು। ಅಂದರೆ ಶ ಅಂದರೆ ಶಕಾರ, ಚ ವರ್ಗಾಕ್ಷರಗಳು ಎಂದರೆ ಚ ಚ ಜ ಝ ಞ। ಈ ಆರು ಅಕ್ಷರಗಳೇ ಶು ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಸಿಕೊಳ್ಳುತ್ತವೆ। ಪೂರ್ವಪದದ ಕೊನೆಯಲ್ಲಿ ಸಕಾರವಾಗಲಿ ಅಥವಾ ತಕಾರವಾಗಲಿ ಎಂದು ಉತ್ತರ ಪದದ ಮೊದಲಲ್ಲಿ ಶಕಾರ ಅಥವಾ ಚಕಾರವು ಆದೇಶವಾಗಿ ಬರುತ್ತದೆ। ಇದಕ್ಕೆ ಚತ್ವ ಸಂಧಿ ಎನ್ನುವರು। ಉದಾಹರಣೆಗಾಗಿ ಎಸ್ಎಸ್ ಪ್ಲಸ್ ಚಂದ್ರಕ್ಕೆ ಎಸ್ಎಸ್ ಚಂದ್ರಕ್ಕೆ, ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ, ಮನಸ್ ಪ್ಲಸ್ ಶಾಂತಿ ಮನಶಾಂತಿ, ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ। ಈ ರೀತಿಯಾಗಿ ನಾವು ಚತ್ವ ಸಂಧಿಯ ಬಗ್ಗೆ ತಿಳಿದುಕೊಳ್ಳಬಹುದು। ಮುಂದಿನದಾಗಿ ಚತ್ವ ಸಂಧಿ। ಸಂಸ್ಕೃತ ಪದಗಳು ಸಂಧಿಯಾಗುವಾಗ ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಟ ವರ್ಗಾಕ್ಷರಗಳು ಸೇರಿದರೆ ಸಕಾರ ತ ವರ್ಗಾಕ್ಷರಗಳ ಜಾಗದಲ್ಲಿ ಶಕಾರ ಟ ವರ್ಗಾಕ್ಷರಗಳೇ ಆದೇಶವಾಗುತ್ತವೆ। ಇದಕ್ಕೆ ಚತ್ವ ಸಂಧಿ ಎನ್ನುವರು। ಉದಾಹರಣೆಗಾಗಿ ವಿದ್ವತ್ ಪ್ಲಸ್ ಟಿಕೆ ವಿದ್ವಟ್ಟಿಕೆ, ರಾಮಸ್ ಪ್ಲಸ್ ಷಷ್ಠ ರಾಮಷಷ್ಠ। ಮುಂದಿನದಾಗಿ ಅನುನಾಸಿಕ ಸಂಧಿ। ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನದ ಅಕ್ಷರಗಳ ಮುಂದೆ ಆಯಾ ವ್ಯಂಜನದ ಅನುನಾಸಿಕವು ಆದೇಶವಾಗುವುದೇ ಅನುನಾಸಿಕ ಸಂಧಿ। ಉದಾಹರಣೆಗೆ ಉತ್ ಪ್ಲಸ್ ಮಾದ ಉನ್ಮಾದ, ವಾಕ್ ಪ್ಲಸ್ ಮಯ ವಾಗ್ಮಯ, ತತ್ ಪ್ಲಸ್ ಮಾಯ ತನ್ಮಯ। ಈ ರೀತಿಯಾಗಿ ನಾವು ಅನುನಾಸಿಕ ಸಂಧಿಯ ಬಗ್ಗೆ ತಿಳಿದುಕೊಳ್ಳಬಹುದು। ಕೊನೆಯದಾಗಿ ವಿಸರ್ಗ ಸಂಧಿ। ಪೂರ್ವ ಪದದ ಅಂತ್ಯಕ್ಕೆ ಬರುವ ರೇಪದ ಮುಂದೆ ಖ ಖ ಪ ಫ ಕ್ಷ ಅಕ್ಷರಗಳು ಎದುರಾದಾಗ ರೇಪಕ್ಕೆ ವಿಸರ್ಗದ ಆದೇಶವಾಗುವುದು। ಹಾಗೆ ಪೂರ್ವ ಪದದ ಅಂತ್ಯದಲ್ಲಿ ಬರುವ ಸ ನಿಂದ ಅಂತ್ಯವಾಗುವ ಶಬ್ದಗಳ ಮುಂದೆ ವ್ಯಂಜನಾಕ್ಷರಗಳು ಎದುರಾದಾಗ ಓಕಾರವು ಬರುತ್ತದೆ। ಈ ಸಂಧಿ ಕಾರ್ಯವನ್ನು ವಿಸರ್ಗ ಸಂಧಿ ಎನ್ನುವರು। ಸುಲಭವಾಗಿ ಹೇಳಬೇಕೆಂದರೆ ಅರ್ ಕಾರದ ಮುಖಕ್ಕೆ ವಿಸರ್ಗವು ಆದೇಶವಾಗುವುದು, ಸಕ್ಕೆ ಓವು ಆದೇಶವಾಗುವುದು। ಉದಾಹರಣೆಗಾಗಿ ಅಂತರ್ ಪ್ಲಸ್ ಕರ್ಣ ಅಂತಃಕರಣ, ಪುನರ್ ಪ್ಲಸ್ ಪರೀಕ್ಷೆ ಪುನಂ ಪರೀಕ್ಷೆ, ವಯಸ್ ಪ್ಲಸ್ ವೃದ್ಧ ವಯೋವೃದ್ಧ। ಈ ರೀತಿಯಾಗಿ ನಾವು ವಿಸರ್ಗ ಸಂಧಿಯ ಬಗ್ಗೆ ತಿಳಿದುಕೊಳ್ಳಬಹುದು। ಇಲ್ಲಿಯವರೆಗೆ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಾದ ಜತ್ವ ಸಂಧಿ, ಚತ್ವ ಸಂಧಿ, ಷ್ಟುತ್ವ ಸಂಧಿ, ಅನುನಾಸಿಕ ಸಂಧಿ ಹಾಗೂ ವಿಸರ್ಗ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ। ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಇದೀಗ ನಿಮ್ಮ ಸಮಯ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ।